ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ವಾಹಿನಿ ಚಾನೆಲ್ಗೆ ಸ್ವಾಗತ ಮಹಿಳೆಯರಿಗೆ ಉಚಿತವಾಗಿ ಸಿಗುವಂತಹ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ ಎರಡನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬರುವುದಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಪ್ರಾಮುಖ್ಯತೆ ಕೆಲವೊಂದು ಅಪ್ಡೇಟ್ ಆಗಿದೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವೊಂದು ಅಪ್ಡೇಟ್ಸನ್ನು ಮಾಡಲಾಗಿದೆ ತುಂಬ ಜನರಿಗೆ ಮೊದಲನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಗುಡ್ ನ್ಯೂಸ್ ಇದೆ 30%ನಷ್ಟು ಜನರಿಗೆ ಮೊದಲನೇ ಕಂತಿನ ಹಣನೇ ಬಂದಿಲ್ಲ ಎರಡನೇ ಕಂತಿನ ಹಣ ಬರುವುದಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ ಸೆಪ್ಟೆಂಬರ್ 29 ಅಥವಾ 30ಕ್ಕೆ ಮೊದಲನೇ ಅಂದರೆ ಎರಡನೇ ಕಂತಿನ ಹಣ ಬರುವುದಿತ್ತು ಎರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿದರು ಅದನ್ನು ಮುಂದೂಡಲಾಗಿದೆ ಯಾಕೆ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸತಾಗಿ ಅರ್ಜಿ ಸಲ್ಲಿಸಿದವರಿಗೆ 30% ಜನರಿಗೆ ಇನ್ನೂ ಮೊದಲನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಮೊದಲು ಮೊದಲನೇ ಕಂತಿನ ಹಣವನ್ನು ನೀಡಿ ಆನಂತರ ಎರಡನೇ ಕಂತಿನ ಹಣ ಸದ್ಯದರಲ್ಲೇ ಬಿಡುಗಡೆ ಆಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಆನಂತರ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರ ಮುಖ್ಯಸ್ಥರು ಹೆಸರು ಇರಬೇಕು ಇನ್ನು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು ಹಾಗೆ EKYC ಆಗಿರಬೇಕು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು NPCI ಮ್ಯಾಪಿಂಗ್ ಆಗಿರಬೇಕು ಇವನ್ನೆಲ್ಲ ಸರಿ ಇದ್ದರೆ ಮೊದಲನೇ ಕಂತಿನ ಹಣ ಬಂದ ನಂತರ ಎರಡನೇ ಕಂತಿನ ಹಣ ಬರುತ್ತೆ ಪ್ರತಿಯೊಂದು ಊರಿನ ಅಂಗನವಾಡಿ ಟೀಚರ್ಸ್ಗಳಿಗೆ ಹೊಸ ಲಿಸ್ಟನ್ನು ಬಿಡುಗಡೆ ಆಗ್ತಾ ಇದೆ ಪ್ರತಿ ತಿಂಗಳ ಲಿಸ್ಟ್ ಬಿಡುಗಡೆ ಆಗ್ತಾ ಇದೆ ಆ ಲಿಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದು ಇನ್ನೂ ಯಾರಿಗೆ ಮೊದಲನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಅಂಗನವಾಡಿ ಟೀಚರ್ಸ್ ಖುದ್ದಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಏನು ಪ್ರಾಬ್ಲಮ್ ಆಗಿದೆ ಅಕೌಂಟ್ ಲಿಂಕ್ ಆಗಿಲ್ವಾ ಅಕೌಂಟ್ ಸರಿ ಇದೆಯಾ ಇಲ್ಲ ಆ್ಯಕ್ಟಿವ್ ಇದೆಯಾ ಇಲ್ಲ ಎಲ್ಲವನ್ನು ಚೆಕ್ ಮಾಡಿಕೊಂಡು ನಂತರ ಅವರೇ ಸರಿಪಡಿಸುವಂಥ ಸರಿಪಡಿಸಬೇಕು ಅನ್ನುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಅಂಗನವಾಡಿ ಟೀಚರ್ಸ್ಗಳಿಗೆ ನೀಡಲಾಗಿದೆ ಈ ರೀತಿಯಾಗಿ ಅಥವಾ ಅವರು ಬರದೇ ಇದ್ದರೆ ನೀವೇ ಸ್ವತಃ ಅಂಗನವಾಡಿಗಳಿಗೆ ಹೋಗಿ ಟೀಚರ್ಸ್ಗಳಿಗೆ ಹೇಳಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು ಹಾಗೆ ನೀವು ಸ್ವತಃ ಅಂಗನವಾಡಿಗೆ ಹೋಗಿ ಫ್ರೆಂಡ್ಸ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು ಹಾಗೆ ಮೊದಲನೇ ಕಂತಿನ ಹಣದ ಸಮಸ್ಯೆ ಪರಿಹಾರ ಈ ರೀತಿಯಾಗಿ ಆಗುತ್ತೆ ಆನಂತರ ಇನ್ನು ಎರಡನೇ ಕಂತಿನ ಹಣದ ವಿಚಾರಕ್ಕೆ ಬರುವುದಾದರೆ ಮೊದಲನೇ ಕಂತಿನ ಹಣ ಬಂದ ನಂತರ ಎರಡನೇ ಕಂತಿನ ಹಣ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ಎರಡನೇ ಕಂತಿನ ಹಣ ಅಕ್ಟೋಬರ್ನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ ಅಕ್ಟೋಬರ್ನಲ್ಲಿ ಬಂದೇ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ 46,000 ಅಕೌಂಟ್ಗಳಿಗೆ ಪ್ರತಿದಿನ ಟ್ರಾನ್ಸಾಕ್ಷನ್ ಅಷ್ಟೇ ಸೀಮಿತವಾಗಿದ್ದರಿಂದ ಬ್ಯಾಂಕ್ನಿಂದ 40,000 ಅಕೌಂಟ್ಗಳಿಗೆ ಮಾತ್ರ 2,000 ಹಣ ಬರ್ತಾ ಇದೆ ಇನ್ನೂ ಕೂಡ ಇವತ್ತಿನವರೆಗೂ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಯಾರಿಗೆಲ್ಲ ಬಂದಿದೆ ಯಾರಿಗೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಸರಿಪಡಿಸಿಕೊಳ್ಳಿ ರೇಷನ್ ಕಾರ್ಡ್ ಅಥವಾ EKYC ಮತ್ತು NPCI ಮ್ಯಾಪಿಂಗ್ ಯಾವುದರಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕಾಗತ್ತೆ ಆದ ನಂತರ ನಿಮಗೆ ಮೊದಲನೇ ಕಂತಿನ ಹಣ ಬಂದ ನಂತರ ಎರಡನೇ ಕಂತಿನ ಹಣ ಬರುತ್ತೆ ಫ್ರೆಂಡ್ಸ್ ಮೊದಲನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಮೊದಲನೇ ಕಂತಿನ ಹಣ ಬಂದ ನಂತರ ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಸ್ವತಃ ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟನ್ನು ಬಿಡುಗಡೆ ಮಾಡಲಾಗಿದೆ ಇದಿಷ್ಟು ಗೃಹಲಕ್ಷ್ಮಿ ಅಮೌಂಟ್ಗೆ ತಕ್ಕಂತೆ ಒಂದು ಇನ್ಫಾರ್ಮೇಷನ್ ಆಗಿತ್ತು